ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಮಂಗಳವಾರ ಮತ್ತು ಬುಧವಾರದ ಎರಡು ದಿನದ ಬ್ಲಾಗ್ನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಚಿತ್ರನೂ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಪುಲಾವ್ ಥರ ಮಾಡ್ತಾಯಿದ್ದೀನಿ ಅಂದರೆ ಬಟಾಣಿಯೆಲ್ಲ ಹಾಕ್ಬಿಟ್ಟು ಪುಲಾವ್ ಥರ ಮಾಡ್ತಾಯಿದ್ದೀನಿ ಸೊ ನಾನೇ ಬೆಳೆದಿರುವಂಥ ಪುದೀನ ಇದು ಸೊ ಅದನ್ನು ಕಿತ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಪುಲಾವ್ಗೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಕ್ಯಾಪ್ಸಿಕಮ್ ಈರುಳ್ಳಿ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ರಾತ್ರಿನೇ ನೆನೆಸಿಟ್ಟಂಥ ಬಟಾಣಿ ಇದು ಒಣ ಬಟಾಣಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಬೆಳಗ್ಗೆ ಬೇಗ ನಾನು ಪುಲಾವ್ ಮಾಡ್ತಾಯಿದ್ದೀನಿ ಗಂಟೆ ಸುಮಾರೀಗ ಎಂಟಾಗಿದೆ ಆಲ್ಮೋಸ್ಟ್ ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನಾನೀಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಎಣ್ಣೆ ಎರಡೂ ಕೂಡ ಹಾಕ್ತಾಯಿದ್ದೀನಿ ಬೇಕಿದ್ರೆ ಬರೀ ತುಪ್ಪದಲ್ಲೇ ಮಾಡ್ಕೊಬೋದು ಅಥವಾ ಬರೀ ಎಣ್ಣೆಯಲ್ಲೂ ಮಾಡ್ಕೋಬೋದು ಸೊ ಒಂದು ಪುಲಾವೆಲೆ ಹಾಗೆಯೇ ಒಂದು ಒಂದೂವರಿಂದ ಎರಡು ಇಂಚಷ್ಟು ಚಕ್ಕೆ ಹಾಗೆಯೇ ಇದು ಈ ನಕ್ಷತ್ರದೂ ಬರುತ್ತಲ್ಲ ಅದು ಅದರದ್ದು ಒಂದೆರಡು ತುಂಡು ಅದನ್ನು ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಹಾಗೆ ಒಂದು ನಾಲ್ಕು ಲವಂಗ ಹಾಗೆಯೇ ಒಂದೆರಡು ಎರಡು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಒಣ ಹಸಿರು ಮೆಣಸಿ ಹಾಗೆ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಹಾಗೆಯೇ ಕ್ಯಾಪ್ಸಿಕಮ್ ಚಿಕ್ ಸೈಜ್ ಅದರ ಒಂದು ಹಾಕ್ಕೊಬೋದು ಅಥವಾ ಅರ್ಧ ಹಾಕ್ಕೊಬೋದು ಅದನ್ನೆಲ್ಲ ಕಟ್ ಇಟ್ಕೊಂಡಿದ್ದೆ ಎಲ್ಲದನ್ನ ಈಗ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಆದ ನಂತರ ಈಗ ನಾನು ಒಣ ಬಟಾಣಿ ಏನಿದೆ ನೋಡಿ ಅದನ್ನು ನೆನೆಸಿಟ್ಟಿದೆ ಅಲ್ವಾ ಅದನ್ನು ವಾಶ್ ಮಾಡ್ಕೊಂಬಿಟ್ಟು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ನೀವು ಅದನ್ನು ಕೂಡ ಸೇರಿಸ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದರೆ ಬಟಾಣಿ ಇನ್ನೂ ಸ್ವಲ್ಪ ಸೇರಿಸ್ಬೋದು ಸೊ ಬಟಾಣಿ ಹಾಕ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾನು ಚಿಕ್ಕ ಚಿಕ್ಕದು ಒಂದು ಎರಡು ಟೊಮೆಟೊ ತೊಗೊಂಡಿದ್ದೆ ಎರಡು ಟೊಮೆಟೊನ ಈಗ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಪುದೀನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಸೊ ಇವಾಗಲೇ ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನೀಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋತೀನಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ನೀವು ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಫುಲ್ಲನ್ನು ನಾನು ಸೇರಿಸ್ತಾಯಿದ್ದೀನಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ನಂತರ ಕುಕ್ಕರಲ್ಲಿ ಸ್ವಲ್ಪ ತಳ ಹಿಡ್ಕೊಳ್ಳುತ್ತೆ ಹಾಗಾಗಿ ನಾನು ಈ ಸ್ಟೇಜಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಮುಂಚೆನೇ ಹಾಕ್ಕೋಬೋದು ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ಅಂದರೆ ಒಂದೂವರೆ ಪಾವು ಅಷ್ಟು ಅಕ್ಕಿನ ನಾನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕಿದ ನಂತರ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ನೀರನ್ನು ಸೇರಿಸ್ತೀನಿ ಸೊ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕಿದರೆ ನೀವು ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕು ಅಂದರೆ ಒನ್ ಟು ಡಬಲ್ ಒಂದು ಗ್ಲಾಸ್ ಹಾಕಿದರೆ ಎರಡು ಗ್ಲಾಸ್ ಈ ರೀತಿ ನೀವು ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕಾಗುತ್ತೆ ನೀರನ್ನು ಕರೆಕ್ಟ್ ಅಳ್ತಾಯಿಲ್ಲ ಹಾಕ್ಕೊಂಡ ನಂತರ ಈಗ ನಾನು ಇದಕ್ಕೆ ಚೂರೇ ಚೂರು ನಾನು ಹಾಕೋತಾ ಇದ್ದೀನಿ ಅರಶಿನ ಹಾಕ್ಕೊಂಡ ನಂತರ ಇದು ಗರಂ ಮಸಾಲ ಒಂದು ಕಾಲು ಕಾಲು ಟೀ ಸ್ಪೂನಷ್ಟು ಒಂದು ಹಾಕ್ಕೋಬೋದು ನೀವು ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು ಅಂದರೆ ನಾನು ಗರಂ ಮಸಾಲ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ಹಾಕಿದ್ದೀನಿ ಅಷ್ಟೇ ಒಗ್ಗರಣೆಯಲ್ಲಿ ನಾನು ಪಲಾವ್ ಎಲೆ ಎಲ್ಲ ಹಾಕಿದ್ದೀನಲ್ಲ ಅದರದ್ದು ಫ್ಲೇವರೆಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ರುಚಿಗೆ ಉಪ್ಪು ಉಪ್ಪು ಹಾಕಿದ ನಂತರ ಮತ್ತು ಫೈನಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಮೂರು ವಿಷಾಲಾಕಿಸ್ಕೋತೀನಿ ಸೊ ಸಿಂಪಲ್ಲಾಗಿ ಬೆಳಗಿನಾಗ ಈ ಥರದ್ದು ತಿಂಡಿಗಳು ಮಾಡೋದು ತುಂಬಾ ಈಸಿ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಟೊಮೆಟೊ ಭಾತು ರೈಸ್ ಭಾತ್ಗಳು ಈ ಥರದನ್ನೇ ನಾನು ಮಾಡೋದು ನಮ್ಮ ಮನೆಯಲ್ಲಿ ತನಗೂ ಆಗಲಿ ನನ್ನ ಹಸ್ಬೆಂಡ್ಗಾಗಲಿ ತುಂಬಾ ಇಷ್ಟ ಆಗುತ್ತೆ ಪಲಾವ್ಗಳು ಈ ಥರ ರೈಸ್ ಐಟಮ್ ಎಲ್ಲ ಹಾಗಾಗಿ ಫ್ರೆಂಡ್ಸಿಗೆ ನಾನು ಇದು ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತಾಯಿದ್ದೀನಿ ಮೊಸರು ಬಜ್ಜಿ ಮಾಡ್ಬೋದು ಅಥವಾ ನೀವು ಈ ರೀತಿ ಚಟ್ನಿ ಬೇಕಾದರೂ ಮಾಡ್ಕೋಬೋದು ಸೊ ಒಂದು ಮೂರು ಹಸಿರು ಮೆಣಸಿಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದೆರಡು ಒಂದು ಮೂರು ಇಲ್ಕಷ್ಟು ಬೆಳ್ಳುಳ್ಳಿ ಹಾಗೆಯೇ ತೆಂಗಿನಕಾಯಿ ಸೊ ಇಷ್ಟನ್ನು ಹಾಕ್ಕೊಂಡು ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹುಣ್ಸೇಣೊಂದು ಗೋಲಿಗತ್ತಿರ ಹುಣ್ಸೆಣ್ಣು ಹಾಕ್ಕೊಂಡು ಹಾಗೆಯೇ ಉರುಗಡ್ಲೆ ಒಂದು ಟೇಬಲ್ ಅಷ್ಟು ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣ ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಬ್ರೇಕ್ಫಾಸ್ಟ್ ಎಷ್ಟು ಮಾಡಿದ್ದೀನಿ ಅದಕ್ಕೆ ಸಾಕಾಗೋವಷ್ಟು ಸೊ ಚಟ್ನಿ ರೆಡಿಯಾಗಿದೆ ನೋಡಿ ಸಿಂಪಲ್ಲಾಗಿ ಮಾಡಿಕೊಳ್ಳೋಂಥ ಚಟ್ನಿ ಇದು ಕಾಯಿ ಚಟ್ನಿ ಹಾಗೆಯೇ ನಮ್ಮ ಬಟಾಣಿ ಪುಲಾವು ಕೂಡ ರೆಡಿ ಆಯಿತು ಈಗ ನಾನು ಬ್ರೇಕ್ಫಾಸ್ಟು ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆಯೇ ಲಂಚ್ ಬಾಕ್ಸ್ ಕೂಡ ಇಟ್ಟು ಸ್ನ್ಯಾಕ್ಸ್ಗೆ ಇವತ್ತು ನಾನು ಹಣ್ಣು ಹಾಕಿದ್ದೀನಿ ಇದು ಟ್ಯೂಸ್ಡೇ ಮತ್ತು ತರ್ಸ್ಡೇ ಈ ಯೂನಿಫಾರ್ಮ್ ಮಾಡಿದ್ದಾರೆ ಇದು ಮುಂಚೆ ವೆಡ್ನಷ್ಟೇ ಇತ್ತು ಇದು ನಾನು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ದೊಡ್ಡ ಸೈಜನ್ನೇ ತೊಗೊಂಡಿದ್ದೆ ಹಾಗಾಗಿ ಇದನ್ನೇ ಹಾಕಿದ್ದೀನಿ ಅಯ್ಯೋ ತನು ತನು ಇವನೇ ಯಾಕತಿ ಫ್ರೆಂಡ್ಸ್ ಮತ್ತೆ ನಾನು ಟ್ಯೂಸ್ಡೇ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ಡೇ ಮಧ್ಯಾಹ್ನ ತುಂಬಾ ಮಳೆ ಬರ್ತಾ ಇದೆ ನೋಡಿ ಸುಮಾರು ಮೂರುವರೆ ನಾಲ್ಕು ಗಂಟೆ ಅಷ್ಟರಲ್ಲಿ ಮಳೆ ಶುರುವಾಯಿತು ತನು ಸ್ಕೂಲಿಂದ ಬಂದ ನಂತರ ಮಳೆ ಶುರುವಾಯಿತು ಹಾಗೆ ನಮ್ಮ ಮನೆ ಹತ್ರ ಈ ಮೆಟ್ಲುಗಳಿದೆ ನೋಡಿ ಇಲ್ಲಿ ಸ್ಟೆಪ್ಸು ಒಂದು ರೀತಿ ಫಾಲ್ಸ್ ಥರ ಇದೆ ನೋಡಿ ನೀರು ತುಂಬ ಮಳೆ ಬಂತು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಸಿಕ್ಕಾಬಟ್ಟೆ ಜೋರು ಮಳೆ ಬಂತು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅದು ಹಾಗೆ ನನ್ನ ಹಸ್ಬೆಂಡ್ ತನುನ ಮನೆಗೆ ಬಿಡೋದಕ್ಕೆ ಅಂತ ಬಂದರು ಮಳೆ ಶುರುವಾಗಿದ್ದರಿಂದ ಏನು ಡ್ಯೂಟಿಗೆ ಹೋಗಿಲ್ಲ ಕೆಳಗಡೆ ನಮ್ಮ ಆಟೋ ಕೂಡ ನಿಂತಿದೆ ಮಳೆ ಬಿಡೋ ಲಕ್ಷಣವೇ ಕಾಣ್ತಾ ಇರಲಿಲ್ಲ ಹಾಗೆ ನಾನು ಮಧ್ಯಾಹ್ನ ಮೇಲೆ ಸ್ನಾನ ಮಾಡ್ತೇನೆ ಇವಾಗ ಬೆಳಗ್ಗೆ ಎಲ್ಲ ಸ್ವಲ್ಪ ಕೆಲಸ ಇತ್ತು ಬೆಳಗ್ಗೆ ನನ್ನ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡ ನಂತರ ಅನಂತರ ಸ್ನಾನ ಮಾಡಿದ್ದೀನಿ ನನ್ನ ಸ್ಕಿನ್ನು ಊರಲ್ಲಿದ್ದರೆ ತುಂಬಾ ಬ್ಲ್ಯಾಕ್ ಆಗುತ್ತೆ ಇಲ್ಲಿ ಬೆಂಗಳೂರು ವಾತಾವರಣ ನನಗೆ ಸ್ವಲ್ಪ ಸೆಟ್ ಆಗಿದೆ ಗಂಟೆ ನಾಲ್ಕು ಇಪ್ಪತ್ತಾಗಿತ್ತು ಹಾಗೆ ಇದು ರಾತ್ರಿ ಊಟಕ್ಕೆ ನಾನು ರೈಸು ಮತ್ತು ರಸಂ ಹಾಗೆಯೇ ಬದನೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ನಾಲ್ಕೈ ಟೊಮೆಟೊ ಬೇಯಿಸಿದ್ದೀನಿ ಹಾಗೆ ಒಂದು ಗಾತ್ರ ಹುಣಸೆಹಣ್ಣ ಇಲ್ಲಿ ನೆನೆ ಇಟ್ಟಿದ್ದೀನಿ ಇದು ಸಾಂಬಾರು ಸ್ವಲ್ಪನೇ ಸ್ವಲ್ಪ ಇತ್ತು ರಾತ್ರಿ ಸಾಂಬಾರು ಅದು ನಿನ್ನೆ ರಾತ್ರಿ ಮಾಡಿದಂಥ ಸಾಂಬಾರು ಸೊ ಇಲ್ಲಿ ಬದ್ನೆಕಾಯಿ ಮತ್ತು ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ತನು ನಾನು ಬದನೆಕಾಯಿ ಕಟ್ ಮಾಡಿಕೊಡ್ತೀನಿ ಅಂದಲು ಹಾಗಾಗಿ ಈಗ ತನು ಬದನೆಕಾಯಿನ ಕಟ್ ಮಾಡಿ ಇದ್ದಾಳೆ ಹಾಗೆಯೇ ಈಗ ಬದನೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಸಾಸಿವೆ ಎಲ್ಲ ಹಾಕಿ ಇಲ್ಲಿ ಟೊಮೆಟೊ ಕೂಡ ರೆಡಿಯಾಗಿದೆ ಬೆಂದು ಹಾಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಕುಟ್ಟೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೌಡ್ರ್ ಮಾಡೋದಕ್ಕೆ ಸೊ ಜೀರಿಗೆ ಮೆಣಸು ಎರಡನ್ನೂ ಸಮ ಪ್ರಮಾಣದಲ್ಲಿ ಈಗ ನಾನು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನುಣ್ಣುಗೀಗ ಪುಡಿ ಮಾಡ್ಕೋತೀನಿ ರಸಮ್ ಮಾಡೋದಕ್ಕೆ ಸಿಂಪಲ್ ರಸಮ್ ಇದು ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಚೆನ್ನಾಗಾಗುತ್ತೆ ಊಟಕ್ಕೆ ರಸಮ್ಮು ನನಗೆ ಈ ಥರ ರಸಮ್ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಇಲ್ಲಿ ನೋಡಿ ಬದನೆಕಾಯಿ ಗೊಜ್ಜು ಕೂಡ ರೆಡಿ ಇದನ್ನು ನಾನು ರೆಸಿಪಿಯನ್ನು ತೋರಿಸೋಕೆ ಹೋಗಿಲ್ಲ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಎಲ್ಲ ಫ್ರೈ ಮಾಡಿಕೊಂಡು ಅದಾದ ನಂತರ ಬದನೆಕಾಯಿ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಎಲ್ಲ ಬೆಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿದ್ರೆ ಮುಗಿದೋಯಿತು ಸಿಂಪಲ್ ಗೊಜ್ಜು ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಅನ್ನದ ಜೊತೆನೂ ಕಲಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಬದ್ನೆಕಾಯಿದ್ದರಿಂದ ನೆಂಚ್ಕೊಳ್ಳೋದಕ್ಕೆ ಅಂತ ಮಾತ್ರ ನಾನು ಅಷ್ಟು ಟೆಸ್ಟ್ ಮಾಡಿದೆ ಟೊಮೆಟೊ ಬೇಯಿಸ್ಕೊಂಡಿದ್ದೆ ಅಲ್ವಾ ಫ್ರೆಂಡ್ಸ್ ಆ ಟೊಮೆಟೊನ ಈಗ ನಾನು ಕ್ಯೂಸ್ಕೊತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಕ್ಯೂಸ್ಕೊಳ್ಳೋದು ಇಷ್ಟ ಆಗಿಲ್ಲ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಥರ ಬೇಕಾದ್ರೆ ಮಾಡ್ಕೊಬೋದು ಬಟ್ ಕೈಯಲ್ಲಿ ಕ್ಯೂಸ್ಕೊಂಡು ಮಾಡ್ಕೊಳ್ಳೋದಕ್ಕೂ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಕೈಯಲ್ಲಿ ಕ್ಯೂಸಿರೋದು ಒಂಥರ ಚೆನ್ನಾಗಿ ಅನಿಸುತ್ತೆ ಈಗ ಹುಣ್ಸೆಣ್ಣು ಕೂಡ ಕ್ಯೂಸ್ಕೊಂಡು ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರಸಮ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈಗ ನಾನು ಸೊ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ಈಗ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ಈಗ ನಾನು ಸಾಸಿವೆ ಹಾಕ್ಕೋಬೇಕು ಹಾಗಾಗಿ ಇದು ನನ್ನ ಮಸಾಲಾ ಡಬ್ಬ ನಾನು ಮೀಶೋಯಿಂದ ತೊಗೊಂಡಿದ್ದು ನನಗೆ ಸಖತ್ ಇಷ್ಟ ಆಯ್ತಿದ್ದು ತುಂಬ ಕ್ಯೂಟಾಗಿದೆ ಇದು ಸೊ ವಿಡಿಯೋ ಯಾರು ನೋಡಿಲ್ಲ ಅಂದರೆ ನೀವು ನೋಡ್ಬೋದು ನಾನು ಎಂಡ್ ಸ್ಕ್ರೀನಲ್ಲಿ ಬೇಕಾದ್ರೆ ಹಾಕಿರ್ತೀನಿ ನಿಮಗೂ ಬೇಕಾದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೇ ಸಾಸಿವೆ ಹಾಕ್ಕೊತಾ ಇದ್ದೀನಿ ಈಗ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅನ್ನಬೇಕು ಚಿಟಪಟ ಅಂದ ನಂತರ ಈಗ ನಾನು ಬೆಳ್ಳುಳ್ಳಿನ ಒಂದು ಎಂಟತ್ತು ಬೆಳ್ಳುಳ್ಳಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಹಾಕೋತೀನಿ ಅದಾದ ನಂತರ ಕರ್ಬೇವು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ನಾಲ್ಕು ಒಣಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಇದು ಇಂಗು ಒಂದು ಚಿಟಿಕೆ ಹಿಂಗು ಹಾಕೋತೀನಿ ಸೊ ರಸಮ್ಗೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಫ್ಲೇವರು ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ ರಸಮ್ ಫ್ಲೇವರು ಹಾಗಾಗಿ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ರಸಮ್ ಫ್ರೆಂಡ್ಸ್ ಇದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಈಗ ನಾನು ಮೆಣಸು ಮತ್ತು ಜೀರಿಗೆ ಕುಟ್ಟಿ ಇಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೋತಾಯಿದ್ದೀನಿ ಅದು ಹಾಕಿದ ತಕ್ಷಣ ಸ್ವಲ್ಪ ಇದನ್ನಂಗೆ ಫ್ರೈ ಮಾಡ್ಕೋತೀನಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳೋದಷ್ಟೇ ಅದಾದ ನಂತರ ಈಗ ನಾನು ಹುಣಸೆಹಣ್ಣು ಮತ್ತು ಟೊಮೆಟೊ ಎರಡೂ ಕ್ಯೂಸ್ ಇಟ್ಕೊಂಡಿದ್ನಲ್ವ ಆ ರಸಾನ ಇದರಲ್ಲಿ ಹಾಕೋತಾ ಇದ್ದೀನಿ ಸೊ ತೆಳುವಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ತೆಳುವಾಗಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಎಣ್ಣೆ ಬೇಕಿದ್ರೆ ಸ್ವಲ್ಪ ನೀವು ಕಡಿಮೆನೂ ಹಾಕೊಬೋದು ಪೆಪ್ಪರು ಮತ್ತು ಜೀರಿಗೆ ಎರಡೂ ಕೂಡ ನೀವು ಇನ್ನೂ ಬೇಕಿದ್ರೆ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿಸ್ಕೋಬೋದು ನಾನಿಲ್ಲಿ ಕರೆಕ್ಟ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅದಾದ ನಂತರ ಅರಿಶಿನ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ ತುಂಬ ಈಸಿ ಮತ್ತು ಸಿಂಪಲ್ ಅಷ್ಟೇ ಜಾಸ್ತಿ ಏನು ರಸಂ ಪೌಡ್ರ್ ಹಾಕ್ಕೋಬೇಕು ಹಾಗೆ ಹೇಗೆ ಅಂತೆಲ್ಲ ಏನಿಲ್ಲ ಇದನ್ನು ಹಾಗೆ ಬೇಕಿದ್ದರೂ ಕುಡಿಬೋದು ಎಣ್ಣೆ ಸ್ವಲ್ಪ ಕಡಿಮೆ ಬೇಕಿದ್ರೆ ಹಾಕ್ಕೊಂಡು ನೀವು ಕೆಮ್ಮೆಲ್ಲ ಹತ್ಕೊಂಡಾಗ ಈ ರೀತಿ ರಸಮ್ನ ಮಾಡಿಟ್ಕೊಂಡು ನೀವು ಕುಡಿಬೋದು ಸೊ ನೋಡಿ ಇಷ್ಟೇ ಸಿಂಪಲ್ ರಸಮು ಇದು ಕುದೀಬೇಕಷ್ಟೆ ಕುದ್ದ ನಂತರ ಈಗ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಮಂತೂ ರೆಡಿ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಕೊತ್ತಂಬರಿ ಸೊಪ್ಪದು ಕಡ್ಡಿ ಹಾಕ್ತಾರೆ ಕಡ್ಡಿಯೆಲ್ಲ ಹಾಕ್ಬಿಟ್ಟು ಕುದಿಸೋದು ತುಂಬ ಚೆನ್ನಾಗುತ್ತೆ ಕರಿಬೇವು ಕಡ್ಡಿ ಕೊತ್ತಂಬರಿ ಸೊಪ್ಪು ಕಡ್ಡಿ ಹಾಗಾಗಿ ಹಾಕ್ತಾರೆ ಸಕತ್ ಚೆನ್ನಾಗಾಗುತ್ತೆ ಆಮೇಲೆ ಈ ರಸಮನ್ನ ಕುದಿಸಾದಮೇಲೆ ಸೋಸಿ ಇಟ್ಕೊತಾರೆ ಸೊ ಈ ಥರ ಬೇಕಿದ್ರೆ ಒಂದು ಟೂ ಡೇಸಿಗೆ ಆಗುವಷ್ಟು ಒಟ್ಟಿಗೆ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ರಸಮು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹಾಗೆಯೇ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ ಮತ್ತು ಮುಂದಿನ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್